ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವಿಲ್ಲಿ ನನ್ನಮ್ಮ ಬೆಳೆಸಿರುವಂತಹ ಅಲಸಂದೆ ಗಿಡವನ್ನು ನೋಡ್ತಾ ಇದ್ದೀರಾ? ನಾವು ಮನೆಯಲ್ಲಿ ಯಾವುದೇ ಫರ್ಟಿಲೈಸರ್ ಉಪಯೋಗಿಸದೆ ಬೆಳೆಸಿದಂತಹ ತರಕಾರಿ ತಿನ್ನಲು ರುಚಿಯಾಗಿರುತ್ತದೆ ಹಾಗೂ ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು. ದುಂಬಿಯೊಂದು ಮಕರಂದವನ್ನು ಹೀರುವ ದೃಶ್ಯ ಎಷ್ಟು ಮುದವಾಗಿದೆ ಅಲ್ಲವೇ? ಬನ್ನಿ, ಈ ಅಲಸಂದೆಯಿಂದ ಪಲ್ಯವನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಅಲಸಂದೆಯನ್ನು ಸಣ್ಣದಾಗಿ ಹೆಚ್ಚಿಕೊಂಡಿದ್ದೇವೆ. ನಂತರ ಒಂದು ಬಾಣಲೆಗೆ 2 ಟೇಬಲ್ ಸ್ಪೂನ್ ತೆಂಗಿನ ಎಣ್ಣೆ, 1 ಟೇಬಲ್ ಸ್ಪೂನ್ ಉದ್ದಿನಬೇಳೆ, 1 ಒಣಮೆಣಸು ಹಾಗೂ ಉದ್ದಿನಬೇಳೆ ಸ್ವಲ್ಪ ಬಿಸಿಯಾದ ನಂತರ 1 ಟೇಬಲ್ ಸ್ಪೂನ್ ಸಾಸಿವೆಯನ್ನು ಹಾಕ್ತಾ ಇದ್ದೇವೆ. ಸಾಸಿವೆ ಸಿಡಿದ ನಂತರ ಸ್ವಲ್ಪ ಕರಿಬೇವನ್ನು ಹಾಕ್ತಾ ಇದ್ದೇವೆ. ನಂತರ ನಾವು ಈಗಾಗಲೇ ಹೆಚ್ಚಿಟ್ಟುಕೊಂಡಿರುವ ಅಲಸಂದೆಯನ್ನು ಇದಕ್ಕೆ ಹಾಕೋಣ. ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ 1/2 ಟೇಬಲ್ಸ್ಪೂನ್ ಅರಿಶಿನ ಹುಡಿ, 1/2 ಟೇಬಲ್ಸ್ಪೂನ್ ಮೆಣಸಿನ ಹುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ನಿಮ್ಮ ಖಾರಕ್ಕೆ ಅನುಗುಣವಾಗಿ ಮೆಣಸಿನ ಹುಡಿಯನ್ನು ನೀವಿಲ್ಲಿ ಹೆಚ್ಚು ಕಡಿಮೆ ಮಾಡಿಕೊಳ್ಳಬಹುದು. ಒಮ್ಮೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಸ್ವಲ್ಪ ಬೆಲ್ಲವನ್ನು ಹಾಕ್ತಾ ಇದ್ದೇನೆ. ಈಗ ಬೇಯಲು ಬೇಕಾದಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಇಲ್ಲಿ ಬೆಲ್ಲ ಕೂಡ ಆಪ್ಷನಲ್, ನಿಮಗೆ ಸಿಹಿ ಬೇಕಾಗಿದ್ದರೆ ಹಾಕಿಕೊಳ್ಳಬಹುದು. ಅಲಸಂದೆ ಚೆನ್ನಾಗಿ ಬೇಯಲಿ ಅವಾಗವಾಗ ಮುಚ್ಚಳವನ್ನು ತೆಗೆದು ಕೈಯಾಡಿಸುತ್ತೀರಿ. ನೀರೆಲ್ಲ ಆವಿಯಾಗಿ ಅಲಸಂದೆ ಚೆನ್ನಾಗಿ ಬೇಯಲಿ. ಕೊನೆಯಲ್ಲಿ 1 ಕಪ್ ತೆಂಗಿನ ತುರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ತುಂಬ ಸುಲಭವಾಗಿ ಮಾಡುವಂತಹ ಅಲಸಂದೆ ಪಲ್ಯ ರೆಡಿಯಾಗಿದೆ. ಇದು ಅನ್ನಕ್ಕೆ ಒಂದು ಒಳ್ಳೆಯ ಕಾಂಬಿನೇಷನ್. ನನ್ನ ವಿಡಿಯೋಸ್ ನಿಮಗೆ ಇಷ್ಟವಾಗ್ತಾ ಇದ್ರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.